ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿ ತಿಮ್ಮನಹಳ್ಳಿ ಗ್ರಾಮದ ಎಸ್ಎಸ್ವಿಪಿ ಶಾಲಾ ಆವರಣದಲ್ಲಿ ಬೃಹತ್ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಿದ ಜೆಡಿಎಸ್ ಅಭ್ಯರ್ಥಿ ಸಿಬಿ ಸುರೇಶ್ ಬಾಬು ತಮ್ಮ ಪ್ರಚಾರಕ್ಕೆ ದೇವೇಗೌಡರು ಆಗಮಿಸುವ ಬಗ್ಗೆ ಮಾಹಿತಿ ನೀಡಿದರು. ಪಟ್ಟಣದ ಸಿಬಿಎಸ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು, ದಿನಾಂಕ ಮೇ 2ರಂದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕರುನಾಡಿನ ಮಣ್ಣಿನ ಮಗ ಮಾಜಿ ಪ್ರಧಾನಮಂತ್ರಿಗಳು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು ಅಪ್ಪಾಜಿ ಅವರು ತಿಮ್ಮನಹಳ್ಳಿಗೆ ಜೆಡಿಎಸ್ ಪಕ್ಷದ ಪಂಚರತ್ನ ಯೋಜನೆಗಳು ಹಾಗೂ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ. 92 ವರ್ಷದಲ್ಲಿ ಈ ದೇಶದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪಕ್ಷದ ಅಧಿಕಾರ ತರುವಲ್ಲಿ ದುಡಿಯುತ್ತಿರುವ ಏಕೈಕ ನಾಯಕ ಅದು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು. ಅವರ ರಾಜಕೀಯ ದಾರಿಯಲ್ಲಿನ ಅನುಭವದ ನುಡಿಗಳನ್ನ ತಿಳಿಯೋಣ, ಬನ್ನಿ ಭಾಗವಹಿಸಿ ಎಂದು ಪಕ್ಷದ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತ ಬಂಧುಗಳು, ಮುಖಂಡರು, ಮತದಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ಏನು ಮಂಗಳವಾರ ತಾರೀಕು 2ನೇ ತಾರೀಕು ಸನ್ಮಾನ್ಯ ಮಾಜಿ ಪ್ರಧಾನಿಗಳು ರಾಷ್ಟ್ರೀಯ ಅಧ್ಯಕ್ಷರಂತಹ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಚುನಾವಣೆ ಪ್ರಚಾರದಲ್ಲಿ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಎಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಸ್ವಾಗತ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ 92 ವರ್ಷದಲ್ಲೂ ಕೂಡ ಅವರು ಒಂದು ರಾಜಕೀಯ 24 ಗಂಟೆನೂ ಕೂಡ ಯಾರು ದೇಶದಲ್ಲಿ ರಾಜಕೀಯ ಮಾಡ್ತಾರೆ ಅಂದರೆ ಅದು ನಮ್ಮ ಸನ್ಮಾನ್ಯ ದೇವೇಗೌಡರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದಾಗುತ್ತೆ. ಅವರು ಇವತ್ತು ನಮಗೆ ಈ ಇಳಿ ವಯಸ್ಸಿನಲ್ಲೂ ಕೂಡ ನಾನಿಲ್ಲ ಹೋಗಬೇಕು, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು, ನನ್ನ ಪಕ್ಷವನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರ ತಗೊಂಡು ಅವರಿಗೆ ಕಾಲು ನೋವಿದ್ರೂ ಕೂಡ ಇವತ್ತು ಪ್ರತಿ ಕ್ಷೇತ್ರಕ್ಕೂ ಕೂಡ ಹೋಗಿ ಇವತ್ತು ಪ್ರಚಾರವನ್ನು ಮಾಡ್ತಕ್ಕಂಥ ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮಗೆ ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ 11 ಗಂಟೆಗೆ ಮಂಗಳವಾರ 11 ಗಂಟೆಗೆ ಏನು ಆಗಮಿಸ್ತಾ ಇದ್ದಾರೆ ತಿಮ್ಮನಹಳ್ಳಿನಲ್ಲಿ. ನಾವೆಲ್ಲರೂ ಕೂಡ ಮುಖಂಡರು ಸೇರಿ ತಿಮ್ಮನಹಳ್ಳಿನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಾವು ಮುಂದಾಗಿದ್ದೇವೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಮಚಂದ್ರಯ್ಯ ಮಾತನಾಡಿ, ತಿಮ್ಮನಹಳ್ಳಿಯಲ್ಲಿ ನಡೆಯಲಿರುವ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಮತದಾರರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜೆಡಿಎಸ್ ಅಭ್ಯರ್ಥಿ ಸಿಬಿಎಸ್ಗೆ ಬೆಂಬಲಿಸಿ ಎಂದು ಮನವಿ ಮಾಡಿದರು. 2ನೇ ತಾರೀಕು ತಿಮ್ಮನಹಳ್ಳಿಗೆ 11 ಗಂಟೆ ಆಗಮಿಸ್ತಾ ಬದ್ಧತೆಯಿಂದ JDS ಸುರೇಶ್ ಬಾಬು ಮತ ಚಲಾಯಿಸ್ತಾರೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಈಗ ಈ ತಾಲೂಕಿನಿಗೆ ದುರಾಡಳಿತ ಯಾರ್ದು ದುರಾಡಳಿತ ಮಾಡಿದ್ರೆ ಯಾರ್ದು ಅಂತ ಈಗ ಈ ಸಂದರ್ಭದಲ್ಲಿ ಚುನಾವಣೆ ಮುಖಾಂತರ ನಾವು ತೋರಿಸ್ಕೊಡ್ತೀವಿ JDS ಮತ ಬಾಂಧವರು ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಈ ವೇಳೆ ವಕೀಲ ನಾಗರಾಜು, ಕುಮಾರಸ್ವಾಮಿ, ನಾಗಣ್ಣ, ಹನುಮಂತರಾಜು ಸೇರಿದಂತೆ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.